ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇವತ್ತು ಬೆಳಗ್ಗೆಯಿಂದ ಇಲ್ಲಿ ತನಕ ನಡೆದಿರುವ ಎಲ್ಲ ಸುದ್ದಿಗಳನ್ನು ನಿಮ್ಮುಂದೆ ಇಡುವಂತ ಪ್ರಯತ್ನ ಈ 30 ನಿಮಿಷದಲ್ಲಿ 30 ಸುದ್ದಿಗಳು ಕಾಯ್ತಾ ಇದೆ. ನಿಮ್ಮುಂದೆ ಇಡೋದಕ್ಕೆ ನಾನು ಹರೀಶ್ ನಾಗರಾಜು, ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ನನ್ನ ಕೊಲೀಗ್ ನಾನು ಪೃಥ್ವಿರಾಜ್ ಹಾರ್ನಳ್ಳಿ. ಶುರು ಮಾಡ್ತಿದ್ದೀವಿ, ಮೊದಲನೇ ನ್ಯೂಸ್ ಕಡೆ ಗಮನ ಹರಿಸೋಣ. ಕಲಬುರಗಿ ಜಿಲ್ಲೆ ಅಫಜಲ್ಪುರದ ಮಶಾಲ ಗ್ರಾಮದಲ್ಲಿ ವಠಾರ ಶಾಲೆಯ 4 ಜನ ಮಕ್ಕಳಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಶಾಲಾ ಮುಖ್ಯೋಪಾಧ್ಯಾಯರಲ್ಲೇ ಮೊದಲು ಸೋಂಕು ಕಾಣಿಸಿಕೊಳ್ತು. ಉಳಿದ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಕರೋನಾ ಟೆಸ್ಟ್ ಮಾಡಿಸಿದ್ರು. ನಾಲ್ವರು ವಿದ್ಯಾರ್ಥಿಗಳಲ್ಲಿ ಈಗ ಸೋಂಕು ದೃಢಪಟ್ಟಿದೆ. ಶಾರೀರಿಕ ಅಂತರದಲ್ಲೇ 19 ವಠಾರ ಶಾಲೆಗಳು ನಡೆಯುತ್ತಿದ್ರು. ಮಕ್ಕಳಲ್ಲಿ ಸೋಂಕು ಕಾಣಿಸಿಕೊಂಡಿರೋದು ಇದೀಗ ಆತಂಕಕ್ಕೆ ಕಾರಣವಾಗಿದೆ. ಸದ್ಯಕ್ಕೆ ವಠಾರ ಶಾಲೆ ಬಂದ್ ಮಾಡೋದಕ್ಕೆ ಅಫಜಲ್ಪುರ ಬಿಇಒ ಸೂಚನೆ ಕೊಟ್ಟಿದ್ದಾರೆ. ವಠಾರ ಶಾಲೆಯ ಮಕ್ಕಳಿಗೆ ಕೊರೋನಾ ಕಾಣಿಸಿಕೊಂಡಿರುವಂತಿದ್ದರಿಂದ ಗ್ರಾಮೀಣ ಜನರಲ್ಲಿ ಆತಂಕ ಶುರುವಾಗಿದೆ. ಅಫಜಲ್ಪುರದ 5 ವಠಾರ ಶಾಲೆಗಳನ್ನು ಸೀಲ್ ಡೌನ್ ಮಾಡಲಾಗಿದೆ. ಉಳಿದ ವಠಾರ ಶಾಲೆಗಳನ್ನು ಬಂದ್ ಮಾಡುವಂತೆ ಪೋಷಕರು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕೊರೋನಾ ಮಹಾಮಾರಿ ಎಲ್ಲಾ ಕಡೆ ವ್ಯಾಪಿಸ್ತಾ ಇದೆ. ಹೀಗಿರುವಾಗ ಶಾಲೆ ಆರಂಭದ ಹೆಸರಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚಲ್ಲಾಟ ಬೇಡ ಅಂತ ಪೋಷಕರು ಒತ್ತಾಯಿಸ್ತಾ ಇದ್ದಾರೆ. ಕಲಬುರಗಿಯ ವಠಾರ ಶಾಲೆ ಮಕ್ಕಳಿಗೆ ಪಾಸಿಟಿವ್ ಬಂದಿರೋದು ಈಗ ಬೆಳಕಿಗೆ ಬರ್ತಿದ್ದ ಹಾಗೇನೆ ಶಿಕ್ಷಣ ಇಲಾಖೆ ಎಡವಟ್ಟು ಬಹಿರಂಗವಾಗಿದೆ. ಮಕ್ಕಳಿಗೆ ಮಾಸ್ಕ್ ನೀಡಿಲ್ಲ, ವಠಾರ ಶಾಲೆಗಳಲ್ಲಿ ಸ್ಯಾನಿಟೈಸ್ ಸಹ ಮಾಡಿಲ್ಲ ಅನ್ನೋದನ್ನ ಶಾಲೆಯ ಹೆಡ್ ಮಾಸ್ಟರ್ ಲಕ್ಕಪ್ಪ ಹಿಟ್ಟಿನ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಇದ್ದಂತಹ ಮುಖ್ಯ ಗುರುಗಳಿಗೆ ಪಾಸಿಟಿವ್ ಬಂದಿತ್ತು. ಇದಾದ ಕೆಲವೇ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಬಂದಿದೆ. ಇತರೆ ಮಕ್ಕಳಿಗೂ ಹರಡುವಂತಹ ಆತಂಕ ಇರೋದ್ರಿಂದ ಒಂದು ವಾರ ಶಾಲೆ ಕ್ಲೋಸ್ ಮಾಡಿದ್ದೀವಿ ಅಂತ ಅಸಲಿ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಅಕ್ಟೋಬರ್ 15ರಿಂದ ಶಾಲೆ ಆರಂಭಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು ಶಾಲೆ ತೆರೆಯೋದನ್ನ ಆಯಾ ರಾಜ್ಯ ಸರ್ಕಾರಗಳಿಗೆ ಬಿಟ್ಟಿದೆ. ಇತ್ತ ರಾಜ್ಯ ಸರ್ಕಾರದಿಂದಲೂ ಶಾಲೆ ತೆರಲಿಕ್ಕೆ ಚಿಂತನೆ ನಡೆಸಿದೆ. ಸರಣಿ ಸಭೆ ನಡೆಸಿರುವಂತಹ ಶಿಕ್ಷಣ ಇಲಾಖೆ, ಮಕ್ಕಳ ಆಯೋಗ ಕೂಡ ಶಾಲೆ ಓಪನ್ಗೆ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿದ್ದಾರೆ. ಶೀಘ್ರವೇ ಶಾಲೆ ತೆರೆಯುವ ಬಗ್ಗೆ ನಿರ್ಧಾರ ಕೈಗೊಳ್ಳಬೇಕು, ಇಲ್ಲವಾದಲ್ಲಿ ಬಾಲ್ಯ ವಿವಾಹ, ಮಕ್ಕಳ ಕಳ್ಳ ಸಾಗಣೆ ಸಾಧ್ಯತೆ ಇದೆ ಅಂತ ಮಕ್ಕಳ ಆಯೋಗ ಸರ್ಕಾರಕ್ಕೆ ಪತ್ರವನ್ನು ಬರೆದಿದೆ. ಈ ನಡುವೆ ವಠಾರ ಶಾಲೆಗಳಲ್ಲಿ ಕೊರೋನಾ ಕಾಣಿಸಿಕೊಂಡಿರುವುದರಿಂದ ಹೊಸ ತಲೆನೋವು ಶುರುವಾಗಿದೆ. ಈ ಸದ್ಯದ ಪರಿಸ್ಥಿತಿಯಲ್ಲಿ ಶಾಲೆ ಆರಂಭವಾದರೂ ಕೂಡ ನಾನು ಓರ್ವ ಪೋಷಕನಾಗಿ ನನ್ನ ಮಕ್ಕಳನ್ನ ಶಾಲೆ ಕಳಿಸಲ್ಲ ಅಂತ ಹಾಸನದ ಬಿಜೆಪಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರ ಏನು ಹೇಳಿದ್ರೂ ಕೇಳ್ತೀನಿ, ನನಗೆ ಅಭಿಪ್ರಾಯವನ್ನು ಕೂಡ ಹೇಳ್ತೀನಿ. ಆದರೆ ಶಾಲೆ ಆರಂಭ ಮಾಡಿದರೆ ನಾನು ನನ್ನ ಇಬ್ಬರು ಮಕ್ಕಳನ್ನು ಶಾಲೆಗೆ ಕಳುಹಿಸುವುದಿಲ್ಲ ಅಂತ ಸ್ಪಷ್ಟ ಅಭಿಪ್ರಾಯವನ್ನು ಹೇಳಿಕೆ ಕೊಟ್ಟರು. ಇದು ಶಾಸಕನಾಗಿ ಹೇಳುವ ವಿಚಾರ ಅಲ್ಲ, ಓರ್ವ ಪೋಷಕನಾಗಿ ಹೇಳುವಂಥ ಮಾತು ಅಂದಿದ್ದಾರೆ. ವಿದ್ಯಾಗಮ ಶಾಲೆಗಳನ್ನು ತಕ್ಷಣವೇ ನಿಲ್ಲಿಸಿ ಅಂತ ಮಾಜಿ ಸಿಎಂ HDK ಆಗ್ರಹಿಸಿದ್ದಾರೆ. ಪೋಷಕರು ಈಗಲೇ ಶಾಲೆ ಆರಂಭ ಮಾಡುವಂಥದ್ದು ಬೇಡ ಅಂತಿದ್ದಾರೆ. ಇಷ್ಟಿದ್ರೂ ಕೂಡ ಸರ್ಕಾರ ವಿದ್ಯಾಗಮ ಕಾರ್ಯಕ್ರಮ ತಂದಿದೆ. ಇದರಿಂದಾಗಿ 26 ಶಿಕ್ಷಕರು ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ಪೋಷಕರು ಮತ್ತು ಮಕ್ಕಳ ಜೀವದ ಜೊತೆ ಸರ್ಕಾರ ಚಲ್ಲಾಟ ಆಡಬಾರದು. ಕೂಡಲೇ ಸರ್ಕಾರ ವಿದ್ಯಾಗಮ ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಶಾಲಾ ಕಾಲೇಜು ತೆರೆಯೋದಕ್ಕೆ ಸರ್ಕಾರ ತುದಿಗಾಲ ನಿಂತಿದೆ. ಆದರೆ ಕೊರೋನಾ ರೌದ್ರಾವತಾರ ನೋಡಿದರೆ ಎಲ್ಲವನ್ನೂ ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ಹಾವೇರಿ ಜಿಲ್ಲೆಯೊಂದರಲ್ಲೇ ಕೊರೋನಾಗೆ 17 ಜನ ಶಿಕ್ಷಕರು ಬಲಿಯಾಗಿದ್ದಾರೆ. ಆಘಾತಕಾರಿ ವಿಷಯ ಅಂದರೆ ವಿದ್ಯಾಗಮ ಯೋಜನೆ ಪ್ರಾರಂಭ ನಂತರವೇ 8 ಶಿಕ್ಷಕರು ಮೃತಪಟ್ಟಿದ್ದಾರೆ. ಹಿರೇಕೆರೂರು ತಾಲೂಕಲ್ಲಿ 8, ರಾಣಿಬೆನ್ನೂರು ತಾಲೂಕಲ್ಲಿ 5, ಶಿಗ್ಗಾವಿ ತಾಲೂಕಲ್ಲಿ 2, ಹಾವೇರಿ ಹಾಗೂ ಹಾನಗಲ್ ತಾಲೂಕಲ್ಲಿ ತಲಾ ಒಬ್ಬರು ಶಿಕ್ಷಕರು ಈ ಕೊರೋನಾಗೆ ಬಲಿಯಾಗಿದ್ದಾರೆ. ಶಾಲಾ ಆರಂಭ ಸಂಬಂಧ ಹಾಗೂ ಖಾಸಗಿ ಶಾಲೆಗಳು ಎದುರಿಸ್ತಾ ಇರುವಂತಹ ಸಮಸ್ಯೆಗಳ ಸಂಬಂಧ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘ ಸಭೆಯನ್ನು ಸೇರಿ ಚರ್ಚೆಯನ್ನು ನಡೆಸಿದೆ. ಅಡ್ಮಿಷನ್ ಜೊತೆಗೆ ಆನ್ಲೈನ್ ತರಗತಿ ಶುರುವಾಗಿ 4 ತಿಂಗಳಾದರೂ ಕೂಡ ಸಿಲೆಬಸ್ ನಿರ್ಧಾರವಾಗಿಲ್ಲ. ವಿದ್ಯಾಗಮದ ಹೆಸರಿನಲ್ಲಿ ಪೋಷಕರು ಮತ್ತು ಮಕ್ಕಳಿಗೆ ಗೊಂದಲ ಹೆಚ್ಚಾಗಿದೆ. ಶಾಲೆಗಳನ್ನು ತೆರೆಯುವಂತಹ ಯಾವ ಉದ್ದೇಶವೂ ನಮಗಿಲ್ಲ, ಶಾಲೆ ಆರಂಭಕ್ಕೆ ನಾವು ಯಾವ ಒತ್ತಡವನ್ನು ಕೂಡ ಹಾಕಿಲ್ಲ ಅಂತ ಅನುದಾನ ರಹಿತ ಖಾಸಗಿ ಶಾಲೆಗಳ ಸಂಘದ ಅಧ್ಯಕ್ಷ ಲೋಕೇಶ ತಾಳಿಕೋಟಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯದಲ್ಲಿ ಎದ್ದಿರುವಂತಹ ಶಾಲೆಗಳ ಆರಂಭದ ಗೊಂದಲದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಕೈಗಾರಿಕಾ ಸಚಿವ ಜಗದೀಶ್ ಶೆಟ್ಟರ್ ಅವರು ಪ್ರತಿಕ್ರಿಯೆ ಕೊಟ್ಟರು. ಶಾಲೆಗಳನ್ನ ಪ್ರಾರಂಭದ ಬಗ್ಗೆ ಚರ್ಚೆ ನಡೀತಾ ಇದೆ. ಪಾಲಕರ ಅಭಿಪ್ರಾಯ ಪಡೆದು ಮುಂದಿನ ತೀರ್ಮಾನ ಮಾಡಲಾಗುತ್ತೆ. ಪೋಷಕರಲ್ಲಿ ಸುರಕ್ಷತೆಯ ಭಾವನೆ ಮೂಡದೆ ಶಾಲೆಗಳನ್ನು ತೆರೆಯೋದು ಸಾಧ್ಯ ಇಲ್ಲ ಅಂದರು. ಜನರಲ್ ರೂಲ್ಸ್ ಇದೆ, ಇನ್ನು ಸರ್ಕಾರ ಸಿಗ್ನಲ್ ಕೊಟ್ಟಿಲ್ಲ. ಇವತ್ತು ಅನಧಿಕೃತವಾಗಿ ಅಪಸಾದ್ನಲ್ಲಿ ಯಾರೋ ಮಾಡಿದರೆ ಅದಕ್ಕೆ ಸರ್ಕಾರ ಜವಾಬ್ದಾರಿ ಆಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಮತ್ತು ನಾನು ಹಿಂದೂ ಹೇಳಿದ್ದೇನೆ, ಇವತ್ತು ಪಾಲಕರ ಒಂದು ಅಭಿಪ್ರಾಯ ಇಲ್ಲದೇ ಒಂದು ರೀತಿ ಸೆಕ್ಯೂರಿಟಿ ಅನ್ನುವಂಥದ್ದು ಇಲ್ಲದೇ ಇದ್ದಾಗ, ಇನ್ನೂ ಭಯದ ಒಂದು ವಾತಾವರಣ ಇದ್ದಾಗ ತಕ್ಷಣವೇ ಶಾಲೆ
ಪ್ರಾರಂಭ ಮಾಡೋದು ಬೇಡ ಅನ್ನುವಂತದ್ದು ನನ್ನ ಅಭಿಪ್ರಾಯನ್ನು ಹೇಳಿದಿನಿ ಆ ಹಿನ್ನೆಲೆಯಲ್ಲಿ ಇವತ್ತು ಶಿಕ್ಷಣ ಸಚಿವರು ಮತ್ತು ಮುಖ್ಯಮಂತ್ರಿಗಳ ಬಗ್ಗೆ ಸಮಾಲೋಚನೆ ಮಾಡ್ಕೊಂಡು ಅಂತಿಮವಾದಂತ ತೀರ್ಮಾನ ತೆಗೆದುಕೊಂಡಿದ್ದೇವೆ ಕೊರೋನಾ ಸೋಂಕು ತಗುಲಿದಂತ ಕೆಆರ್ ಪೇಟೆ ವೈದ್ಯ ಡಾಕ್ಟರ್ ವಿನಯ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕೆಆರ್ ಪೇಟೆ ತಾಲೂಕಿನ ಬಳ್ಳಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯರಾಗಿದ್ದಂತ ವಿನಯ್ಗೆ ಸೋಂಕು ತಗುಲಿತ್ತು ಹೀಗಾಗಿ ಚಿಕಿತ್ಸೆಗೆ ಅಂತ ಕೋವಿಡ್ ಕೇರ್ ಸೆಂಟರ್ಗೆ ದಾಖಲಾಗಿದ್ರು ಆದರೆ ವೈದ್ಯ ವಿನಯ್ಗೆ ಹೃದಯಾಘಾತವಾಗಿದ್ದು ಸಾವನ್ನಪ್ಪಿದ್ದಾರೆ ಕೊರೋನಾ ಮಾಸ್ಕ್ ದಂಡ ವಸೂಲಿ ಹೆಸರಿನಲ್ಲಿ ಸರ್ಕಾರ ಸುಲಿಗೆ ಮಾಡುತ್ತಿದೆ ಅಂತ ಆರೋಪಿಸಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಶಾಸಕ ಅಪ್ಪಚ್ಚು ನಿಜನಿಗ ಕಿಡಿಕಾರಿದ್ದಾರೆ ಮಡಿಕೇರಿಯಲ್ಲಿ ಅವರು ಮಾತಾಡ್ತಾ ಇದ್ರು ಹಣದ ಅಗತ್ಯತೆ ಇರೋದು ಕಾಂಗ್ರೆಸ್ ನಾಯಕರಿಗೆ ಗತಿ ಇಲ್ಲದ ಸ್ಥಿತಿ ಸರ್ಕಾರಕ್ಕೆ ಬಂದಿಲ್ಲ ಜನರಿಗೆ ಅರಿವು ಮೂಡಿಸುವಂಥ ದೃಷ್ಟಿಯಿಂದ ದಂಡ ವಸೂಲಿ ಮಾಡ್ತಾ ಇದ್ದೆವು ಅಂತ ಟಾಂಗ್ ಕೊಟ್ಟಿದ್ದಾರೆ ಈ ಸರ್ಕಾರ ನಡೆಸಲಿಕ್ಕೆ ಗತಿ ಇಲ್ಲದೇನಿಲ್ಲ ಡ್ಯೂಟಿ ಹೊಡೆದ ಕೆಲವು ದುಡ್ಡು ಉಂಟಲ್ಲ ಅದೇ ಸರ್ಕಾರಕ್ಕಿಂತ ಜೋರಾಗಿರೋದು ನಾವು ನೋಡಿದ್ದೇವೆ ಹಾಗಾಗಿ ನಾವು ಜನರ ಆರೋಗ್ಯವನ್ನು ಕಾಪಾಡಬೇಕು ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಜಾಗೃತಿ ಮೂಡಿಸಬೇಕು ಅಂತೇಳಿ ದೃಷ್ಟಿಯಿಂದ ಇವತ್ತು ಮಾಸ್ಕನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ ಸಾರ್ವಜನಿಕರು ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿ ಇವತ್ತು ಮಾಸ್ಕನ್ನು ವಾಲಂಟಿಯರಾಗಿ ಕೊಡುವಂಥದ್ದು ಮತ್ತು ಅದರ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಲಿಕ್ಕೆ ಇವತ್ತೊಂದು ಜಾಥಾವನ್ನು ಮಾಡಿದ್ದೇವೆ ನಟಿ ಕಮ್ ಆಂಕರ್ ಅನುಶ್ರೀಗೆ ಡ್ರಗ್ಸ್ ಕೇಸ್ನಲ್ಲಿ ಕ್ಲೀನ್ ಚಿಟ್ ಸಿಗುವಂತ ಸಾಧ್ಯತೆಗಳಿವೆ ಮಂಗಳೂರು ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಲಿಂಕ್ ಇಲ್ಲ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಅನುಶ್ರೀ ಕೂಡ ದೊಡ್ಡ ದೊಡ್ಡವರನ್ನ ಸಂಪರ್ಕಿಸಿ ಬಚಾವಾದ್ರ ಅನ್ನೋ ಪ್ರಶ್ನೆ ಕೂಡ ಎದ್ದಿದೆ ಡ್ರಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿರುವಂತಹ ಕಿಶೋರ್ ತರುಣ್ ರಾಜ್ ಇಬ್ಬರೂ ಕೂಡ ಅನುಶ್ರೀಗೆ ಕೋರಿಯೋಗ್ರಾಫರ್ ಆಗಿದ್ರು ಇವರ ಬಂಧನ ನಂತರ ಅನುಶ್ರೀ ವಿಚಾರಣೆ ನಡೆಸಲಾಗಿತ್ತು ಆದರೆ ಮಾಜಿ ಸಿಎಂ ಪುತ್ರ ಕರಾವಳಿ ಭಾಗದ ಶಾಸಕರನ್ನ ಸಂಪರ್ಕಿಸಿ ಬಚಾವಾಗ್ತಿದ್ದಾರಾ ಅನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ ಈ ಡ್ರಗ್ಸ್ ಕೇಸ್ ವಿಚಾರಣೆ ನಡೆಸುತ್ತಿರುವಂತಹ ಸಿಸಿಬಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದೆ ಆದಿತ್ಯ ಆಳುವ ಆಪ್ತ ಲೋಕೇಶ್ ವಿಚಾರಣೆ ನಡೆಸುತ್ತಿರುವಂತಹ ಸಿಸಿಬಿ ಪೊಲೀಸರು ಜಾಗ್ವಾರ್ ಕಾರು ಅಪಘಾತ ನಡೆದಿದ್ದ ಬಗ್ಗೆಯೂ ಕೂಡ ವಿಚಾರಣೆ ನಡೆಸುತ್ತಿದ್ದಾರೆ ಜಾಗ್ವಾರ್ ಅಪಘಾತದ ಕೇಸ್ ರೀಓಪನ್ ಆದರೆ ಲೋಕೇಶ್ ಜೊತೆ ಹಲವರಿಗೆ ಕಂಟಕವಾಗುವ ಎಲ್ಲ ಸಾಧ್ಯತೆ ಗೋಚರಗೊಳ್ತಾ ಇದೆ ಲಾಕ್ಡೌನ್ ವೇಳೆ ತಡರಾತ್ರಿ ಎಲ್ಲಿಗೆ ಹೋಗಿದ್ರಿ ಎಲ್ಲರೂ ಸೇರಿ ಪಾರ್ಟಿ ಮಾಡಿದಿರಾ ಅಂತ ಸಿಸಿಬಿಯವರು ಪ್ರಶ್ನೆ ಕೇಳ್ತಿದ್ದಾರೆ ಇದಕ್ಕೆ ಲೋಕೇಶ್ ತಡವರಿಸ್ತಿದ್ದಾನೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ ಸ್ಯಾಂಡಲ್ವುಡ್ ಡ್ರಗ್ಸ್ ಪ್ರಕರಣದ ಬೆನ್ನು ಬಿದ್ದಿರುವಂತಹ ಸಿಸಿಬಿ ಪೊಲೀಸರು ಆರೋಪಿಗಳಿಗೆ ಫುಲ್ ಡ್ರಿಲ್ ಅನ್ನು ಮಾಡ್ತಿದ್ದಾರೆ ಮೊನ್ನೆಯಿಂದಲೂ ಕೂಡ ವಿಚಾರಣೆಯ ಬಿಸಿ ಎದುರಿಸಿದಂತ ರಿಕ್ಕಿ ರೈ ಇವತ್ತು ಸಿಸಿಬಿ ವಿಚಾರಣೆಗೆ ಬರುವಂತದ್ದು ಡೌಟ್ ಅಂತ ಹೇಳಲಾಗ್ತಾ ಇದೆ ಅನಾರೋಗ್ಯದ ಸಮಸ್ಯೆ ಹೇಳಿ 3 ದಿನಗಳ ಕಾಲ ಟೈಮ್ ಕೇಳಿದ್ದಾನೆ ಆದಿತ್ಯ ಆಳ್ವನ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಂತ ರಿಕ್ಕಿ ರೈಗೆ ಸಿಸಿಬಿ ಪೊಲೀಸರು 80 ಪ್ರಶ್ನೆಯನ್ನ ಕೇಳಿದ್ದಾರೆ ಮಂಡ್ಯದಲ್ಲಿ ಅಬಕಾರಿ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ರು ಗಾಂಜಾ ವಶಪಡಿಸಿಕೊಂಡ್ರು ಮಂಡ್ಯದ ಹೆಮ್ಮಿಗೆ ಸೇರಿ ಮಳವಳ್ಳಿ ತಾಲೂಕಿನ ದಾಸನ ದೊಡ್ಡಿಯಲ್ಲಿ ಕಾರ್ಯಾಚರಣೆ ನಡೆಸಿ 3 kg 550 g ಗಾಂಜಾ ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಆರೋಪಿಗಳ ಕೃತ್ಯಕ್ಕೆ ಬಳಸ್ತಾ ಇದ್ದ 3 ಬೈಕ್ಗಳನ್ನು ಜಪ್ತಿ ಮಾಡಿದ್ದಾರೆ ಆರೋಪಿಗಳ ವಿರುದ್ಧ NDPS ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ರಾಜ್ಯದಲ್ಲಿ ಗುಟ್ಕಾವನ್ನು ಬ್ಯಾನ್ ಮಾಡಿದರೂ ಕೂಡ ಪ್ರತ್ಯೇಕ ಪ್ಯಾಕೆಟ್ಗಳಲ್ಲಿ ಗುಟ್ಕಾ ಮಾರಾಟ ಮಾಡಲಾಗ್ತಾ ಇದೆ ಅಷ್ಟೇ ಅಲ್ಲ ಗುಟ್ಕಾ ಪ್ಯಾಕೆಟ್ಗಳಲ್ಲಿ ಡ್ರಗ್ಸ್ ಕೂಡ ಮಾರಾಟ ಮಾಡಲಾಗ್ತಾ ಇದೆ ಅನ್ನುವ ಶಂಕೆ ಇದೆ ಈ ಎಲ್ಲದರ ತನಿಖೆಯ ವರದಿಯನ್ನು ರಾಜ್ಯಪಾಲರಿಗೆ ಸಲ್ಲಿಸಲಾಗಿದೆ ಗುಟ್ಕಾ ಜೊತೆಗೆ ತಂಬಾಕು ಬ್ಯಾನ್ ಬಗ್ಗೆ ಚರ್ಚೆ ನಡೆದಿದೆ ಸುಗ್ರೀವಾಜ್ಞೆ ಮೂಲಕ ತಂಬಾಕು ನಿಷೇಧ ಸಾಧ್ಯತೆ ಇದೆ ಈ ವಾರದಲ್ಲಿ ರಾಜ್ಯ ಸರ್ಕಾರದಿಂದ ಸುಗ್ರೀವಾಜ್ಞೆ ಹೊರಡಿಸುವಂತ ನಿರೀಕ್ಷೆ ಇದೆ ಈ ಬಗ್ಗೆ ಸರ್ಕಾರದಿಂದ ರಾಜ್ಯಪಾಲರಿಗೆ ಮಾಹಿತಿಯನ್ನು ನೀಡಲಾಗಿದೆ ಇದೇ 15 ತಾರೀಕು ಶಿರಾ ಕ್ಷೇತ್ರದಲ್ಲಿ ನಾಮಪತ್ರ ಸಲ್ಲಿಸೋದಾಗಿ ಕಾಂಗ್ರೆಸ್ನ ಅಭ್ಯರ್ಥಿ TB ಜಯಚಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಕಾಂಗ್ರೆಸ್ ಮುಖಂಡರ ಜೊತೆ ಬಂದು ನಾಮಪತ್ರವನ್ನು ಸಲ್ಲಿಸ್ತೀನಿ ನನಗೆ ಟಿಕೆಟ್ ನೀಡಿದ್ದಕ್ಕೆ ಸುರ್ಜೆವಾಲಾ ಆಕ್ಷೇಪ ಎತ್ತಿದ್ದರು ಅನ್ನೋ ವಿಷಯದ ಬಗ್ಗೆ ನಾನೇನು ಹೇಳಲ್ಲ ನಮ್ಮ ಮುಂದೆ ಚುನಾವಣೆ ಗೆಲ್ಲೋದಷ್ಟೇ ಇರೋದು ಅಧಿಕೃತವಾಗಿ ನನಗೆ ಟಿಕೆಟ್ ಘೋಷಣೆಯಾಗಿದೆ KN ರಾಜಣ್ಣ ಪರಮೇಶ್ವರ್ ಸಹ ಸರ್ವಾನುಮತದಿಂದ ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ ಸುರ್ಜೆವಾಲಾ ಅವರು ಮೊದಲನೇ ಸರಿ ಬಂದಾಗ ಅವ್ರನ್ನೂ ಕೂಡ ನಾನು ಭೇಟಿ ಮಾಡಿದ್ದೀನಿ ಅಧಿಕೃತವಾಗಿ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದೀನಿ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರುಗಳ ಸಮ್ಮುಖದಲ್ಲಿ ನಾವು ಚುನಾವಣೆ ಕಣದಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಬೇಕಾದಾಗ ಏನೆಲ್ಲ ಮಾಡಬೇಕು ಅಂತೇಳಿ ಯಾವ ರೀತಿಯಾಗಿ ಅಂತ ನಮ್ಮ ರಣನೀತಿ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಆಯಿತು ಅಷ್ಟು ಬಿಟ್ಟರೆ ಪರಮೇಶ್ವರ್ ಅವರು ಸರ್ವಾನುಮತದಿಂದ ರಾಜಣ್ಣ ಅವರು ಸರ್ವಾನುಮತದಿಂದ ಎಲ್ಲರೂ ಸೇರಿ ನೀವೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಕೊಟ್ಟ ಹಿನ್ನೆಲೆಯಲ್ಲಿ ಅದನ್ನು ಹೈಕಮಾಂಡ್ಗೆ ರವಾನೆ ಮಾಡಿ ಹೈಕಮಾಂಡ್ನವರು ಒಪ್ಪಿಗೆ ಕೊಟ್ಟಿದ್ದಾರೆ
ಮಸ್ಕಿ ಅನರ್ಹ ಶಾಸಕ ಪ್ರತಾಪ್ ಗೌಡಗೆ ಮತ್ತೆ ಚುನಾವಣೆ ನಡೆಯುತ್ತೋ ಇಲ್ವೋ ಅನ್ನೋ ಆತಂಕ ಶುರುವಾಗಿದೆಯಂತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ತಮ್ಮ ವಿರುದ್ಧದ ಪ್ರಕರಣ ವಜಾಗೊಂಡಿದ್ರೂ ಕೂಡ ಆತಂಕ ಮಾತ್ರ ತಪ್ಪಿಲ್ಲ. ಬೋಗಸ್ ಮತದಾನ ಮಾಡಿಸಿದಂತ ಆರೋಪದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಿದ್ದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆಯಂತೆ ಕಾಣಿಸ್ತಾ ಇದೆಯಂತೆ. ನಾಡಹಬ್ಬ ದಸರಾಗೆ ಇನ್ನು 8 ದಿನ ಮಾತ್ರ ಬಾಕಿ, ಆದರೆ ಒಂದು ಕಾರ್ಯಕ್ರಮದ ಬಗ್ಗೆ ಕೂಡ ಸ್ಪಷ್ಟತೆ ಇಲ್ಲ. ಈ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಪ್ರಸಾರ ಮಾಡಿ ಇದರ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ದಸರಾ ಸಂಬಂಧ ಸಿಎಂ ಗರಂ ಆಗಿದ್ದಾರೆ, ಸಾಲು ಸಾವಿರ ಸಭೆ ನಡೆಸಿದ್ದಾರೆ. ಇವತ್ತು ಮೈಸೂರಿಗೆ ಡಾಕ್ಟರ್ ಸುದರ್ಶನ್ ನೇತೃತ್ವದ ತಾಂತ್ರಿಕ ಸಲಹಾ ಸಮಿತಿ ಭೇಟಿ ಕೊಟ್ಟಿದ್ದಾರೆ. ಜಿಲ್ಲಾ ಮಟ್ಟದ ಅಧಿಕಾರಿಗಳು ಅರಮನೆ ಆಡಳಿತ ಮಂಡಳಿ ಜೊತೆಯೂ ಕೂಡ ಸಭೆ ನಡೆಸಿದರು. 24 ಗಂಟೆಯಲ್ಲಿ ತಾಂತ್ರಿಕ ಸಮಿತಿಯಿಂದ ವರದಿ ಸಿದ್ಧಪಡಿಸಲಿದ್ದಾರೆ. ಈ ವರದಿಯ ಆಧಾರದ ಬಳಿಕ ದಸರಾ ಸ್ವರೂಪ ನಿರ್ಧಾರ ಆಗುತ್ತೆ. ಮೈಸೂರು ದಸರಾ ಕಾರ್ಯಕ್ರಮಗಳು ಏನೇನು, ಈ ಸಲದ ದಸರಾ ಉದ್ಘಾಟನೆ ಮಾಡೋರು ಯಾರು ಅನ್ನೋದೆಲ್ಲದರ ಬಗ್ಗೆ ರೂಪುರೇಷೆ ಸಿದ್ಧಪಡಿಸ್ತಾರೆ. ಇದು ನ್ಯೂಸ್ 18 ಇಂಪ್ಯಾಕ್ಟ್. ದಸರಾ ಆರಂಭಕ್ಕೆ ದಿನಗಣನೆ ಶುರುವಾಗಿದ್ದು ಗಜಪಡೆ ತಾಲೀಮು ಶುರು ಮಾಡಿದೆ. ಇಂದಿನಿಂದ ಗಜಪಡೆಗೆ ಮರಳು ಮೂಟೆ ಹೊತ್ತು ತಾಲೀಮನ್ನು ನಡೆಸಲಾಗ್ತಾ ಇರುವಂಥದ್ದು. ಈ ಬಾರಿ ಅರಮನೆ ಆವರಣಕ್ಕೆ ಮಾತ್ರ ದಸರಾ ಸೀಮಿತ ಆಗಿರುವುದರಿಂದ ಆವರಣದಲ್ಲೇ ಅಭಿಮನ್ಯು ನೇತೃತ್ವದ 5 ಆನೆಗಳಿಂದ ಮರಳು ಮೂಟೆ ತಾಲೀಮು ನಡೆಸಲಾಗ್ತಾ ಇದೆ. ಅರಮನೆಯ ಸುತ್ತ ಆನೆಗಳು ಒಂದು ಸುತ್ತನ್ನು ಹಾಕ್ತಾ ಇದೆ. ತಾಲೀಮು ಆರಂಭಕ್ಕೂ ಮುನ್ನ ಮಾವುತ ಕಾವಾಡಿಗಳಿಂದ ಸ್ಯಾನಿಟೈಸ್ ಸಿಂಪಡಣೆ ಮಾಡಲಾಗಿದೆ. ಗಾಡಿ ಸ್ಟಾರ್ಟ್ ಮಾಡಿ. ಎರಡು ವರ್ಷಗಳಿಂದ ಬಂದಾಗಿದ್ದಂಥ ಚಾಮರಾಜನಗರ ಜಿಲ್ಲೆಯ ಸುಳ್ವಾಡಿ ಕಿಚ್ಚುಗುತ್ತು ಮಾರಮ್ಮ ದೇವಸ್ಥಾನ ತೆರಳಲಿಕ್ಕೆ ಭರದ ಸಿದ್ಧತೆ ನಡೆದಿದೆ. 2 ವರ್ಷದ ಹಿಂದೆ ನಡೆದಂಥ ವಿಷ ಪ್ರಸಾದ ದುರಂತದಲ್ಲಿ 17 ಮಂದಿ ಮೃತಪಟ್ಟು 120 ಹೆಚ್ಚು ಮಂದಿ ಅಸ್ವಸ್ಥರಾಗಿದ್ದರು. ಇದೀಗ ದೇವಸ್ಥಾನದ ಕಾಮಗಾರಿ ಮಾಡಿರುವಂಥ ಮುಜರಾಯಿ ಇಲಾಖೆ 20 ಅಕ್ಟೋಬರ್ ದೇಗುಲ ತೆರಳಲಿಕ್ಕೆ ತಯಾರಿಯನ್ನು ನಡೆಸಿದೆ. ಹಾವೇರಿಯಲ್ಲಿ 1.5 ಶತಮಾನದ ಸೇತುವೆ ಅವಸಾನದ ಹಂಚಿನಲ್ಲಿದೆ. ಹಾವೇರಿ ತಾಲೂಕಿನ ಕುಣಿ ಮಳ್ಳಳ್ಳಿ ಗ್ರಾಮದ ಹತ್ತಿರ ವರ್ಧಾ ನದಿಗೆ ಅಡ್ಡಲಾಗಿ ಬ್ರಿಟಿಷರು 1866 ಕಟ್ಟಿದಂತಹ ಸೇತುವೆ ಇದೀಗ ಶಿಥಿಲಗೊಂಡಿದೆ. ಈ ಐತಿಹಾಸಿಕ ಸೇತುವೆ ಇಂದಿಗೂ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಸರೆಯಾಗಿದೆ. ಆದರೆ ಇದೀಗ ಸೇತುವೆಗೆ ಅಂಟಿಕೊಂಡು ಬೆಳೆದಿರುವಂಥ ಗಿಡಮರಗಳು ಈ ಸೇತುವೆಯನ್ನು ಶಿಥಿಲಗೊಳಿಸ್ತವೆ. ಮಂಡ್ಯದಲ್ಲಿ ತಡರಾತ್ರಿ ಸುರಿದಂಥ ಭಾರಿ ಮಳೆಗೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ಮದ್ದೂರು ಪಟ್ಟಣದ ಎಳನೀರು ಮಾರುಕಟ್ಟೆ ಬಳಿ ರಸ್ತೆ ಅಗಲೀಕರಣ ಕಾಮಗಾರಿ ನಡೀತಾ ಇದ್ದು ಚರಂಡಿಗಳನ್ನು ಮುಚ್ಚಲಾಗಿದೆ. ಹೀಗಾಗಿ ಮಳೆ ನೀರೆಲ್ಲ ಅಕ್ಕಪಕ್ಕದ ಮನೆಗಳಿಗೆ ನುಗ್ಗಿದೆ. ಹಲವು ಕುಟುಂಬಗಳು ರಾತ್ರಿಯಿಡೀ ಮನೆಯ ಹೊರಗೆ ಕಾಲ ಕಳೆಯುವಂತಾಗಿತ್ತು. ಇನ್ನು KR ಪೇಟೆ ತಾಲೂಕಿನ ಹೊಸ ಹೊಳಲು ಗ್ರಾಮದಲ್ಲಿ ಮಳೆಗೆ ಮನೆಯೊಂದು ಕುಸಿದು ಬಿದ್ದಿದೆ. ಅಧಿಕಾರಿಗಳು ಬಡ ಕುಟುಂಬಕ್ಕೆ ಸೂರು ಒದಗಿಸುವಂತಹ ಭರವಸೆಯನ್ನು ಕೊಟ್ಟಿದ್ದಾರೆ. ಮೈಸೂರಲ್ಲಿ ತಡರಾತ್ರಿ ಧಾರಾಕಾರ ಮಳೆಯಾಯಿತು. ಹುಟ್ಗಳ್ಳಿ ಕರಿಗೌಡ ಬಡಾವಣೆಯಲ್ಲಿ ಮನೆಗಳಿಗೆ ಕೆರೆ ನೀರು ನುಗ್ಗಿತು. ಸುಮಾರು 20 ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ದ್ವಿಚಕ್ರ ವಾಹನಗಳು, ಮನೆಯೊಳಗೆ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಯಿತು. ಈ ಹಿಂದೆ ಕೆರೆಯ ತಡೆಗೋಡೆ ಬಿರುಕು ಬಿಟ್ಟಿತ್ತು, ಆದರೆ ಈ ಬಗ್ಗೆ ಅಧಿಕಾರಿಗಳು ಗಮನ ಹರಿಸದ ಕಾರಣ ನಿನ್ನೆಯ ಮಳೆಗೆ ಕೆರೆ ಒಡೆದೋಯಿತು, ಅಪಾರ ಹಾನಿಯಾಯಿತು. ಗಂಡನಿಲ್ಲದಂತ ಮಗಳಿಗೆ ತವರಲ್ಲೇ ಆಶ್ರಯ ನೀಡಿದಂತ ಹೆತ್ತಮ್ಮನನ್ನೇ ಮನೆಯಿಂದ ಹೊರಹಾಕ್ಲಿಕ್ಕೆ ಮಗಳು ಯತ್ನಿಸಿರುವಂತಹ ಘಟನೆ ರಾಯಚೂರಿನಲ್ಲಿ ನಡೆದಿದೆ. 3 ವರ್ಷಗಳ ಹಿಂದೆ ತವರು ಮನೆ ಸೇರಿದಂತ ಮಗಳು ತಾಯಿ ಜೊತೆಗೆ ಕಿರಿಕ್ ಶುರು ಮಾಡಿದ್ದಾಳೆ. ನೀನು ಮನೆ ಬಿಟ್ಟು ಹೋಗು, ನಾನೊಬ್ಬಳೆ ಇರ್ತೀನಿ ಅಂತ ದಿನಾ ಜಗಳ ಮಾಡ್ತಿದ್ದಂತೆ. ನಿನ್ನೆ ಹೆತ್ತವಳು ಅನ್ನೋದನ್ನ ನೋಡದೆ ಮನೆಯಿಂದ ಆಚೆ ನೂಕಿದ್ಲು. ಈ ವಿಷಯ ಗೊತ್ತಾಗ್ತಿದ್ದಂತೆ ಸ್ಥಳಕ್ಕೆ ಬಂದಂತ ರಾಯಚೂರು ಸಹಾಯಕ ಆಯುಕ್ತ ಸಂತೋಷ್ ವೃದ್ಧೆಯ ಸಹಾಯಕ್ಕೆ ನಿಂತಿದ್ದಾರೆ. ಹವಾಲಾ ದಂಧೆಯಲ್ಲಿ ಭಾಗಿಯಾಗಿದ್ದಂಥ 2 ಆರೋಪಿಗಳಿಗೆ CCB ಪೊಲೀಸರು ಬಿಸಿಯನ್ನು ಮುಟ್ಟಿಸಿದ್ದಾರೆ. ಕಾಟನ್ಪೇಟೆ ವ್ಯಾಪ್ತಿಯ ನಗರದ ನಗರ್ತಪೇಟೆಯಲ್ಲಿ ಅಕ್ರಮವಾಗಿ ಹಣ ಇಟ್ಕೊಂಡು ಹವಾಲಾ ವ್ಯವಹಾರವನ್ನು ಮಾಡ್ತಾ ಇದ್ದಂಥ ರಾಣಾ ಹಾಗೂ ಚೇತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಗಳು ಕ್ರಿಕೆಟ್ ಬೆಟ್ಟಿಂಗ್ನಲ್ಲೂ ಕೂಡ ಹಣವನ್ನು ವರ್ಗಾವಣೆ ಮಾಡ್ತಿದ್ರು ಅನ್ನುವಂಥದ್ದು ಗೊತ್ತಾಗಿತ್ತು. ಬಂಧಿತರಿಂದ 4.5 ಲಕ್ಷ ಹಣ ಮತ್ತು 2 ಮೊಬೈಲ್ನ ವಶಕ್ಕೆ ಪಡೆದಿದ್ದಾರೆ. ಬಾಲಕಾರ್ಮಿಕರಿಂದ ದುಡಿಸ್ಕೊಳ್ಳೋದು ತಪ್ಪು ಅಂತ ಗೊತ್ತಿದ್ರು. ರಾಯಚೂರಲ್ಲಿ ಇಬ್ರಾಹಿಂ ಸ್ಟೀಲ್ಸ್ ಹಾಗೂ ಪಾರಸ್ ಟೆಕ್ಸ್ಟೈಲ್ಸ್ನಲ್ಲಿ 2 ಮಕ್ಕಳು ಕೂಲಿಗಳಾಗಿ ಬಳಸ್ಕೊಳ್ತಾ ಇದ್ರು. ಈ ಮಾಹಿತಿ ಪಡೆದಂಥ ಬಾಲಕಾರ್ಮಿಕ ಯೋಜನಾಧಿಕಾರಿ ಹಾಗೂ ಪೊಲೀಸರು ದಾಳಿ ಮಾಡಿದ್ರು. 2 ಮಕ್ಕಳನ್ನು ರಕ್ಷಿಸಿ ಮಕ್ಕಳ ಕಲ್ಯಾಣ ಸಮಿತಿಗೆ ವಹಿಸಿದ್ದಾರೆ. ಮಕ್ಕಳು ದುಡಿಸ್ಕೊಳ್ತಿದ್ದ ಅಂಗಡಿ ಮಾಲೀಕರ ವಿರುದ್ಧ ಸದರ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
वो कुछ भी रहने, हमारे को राइडिंग में मिले आपका डिक्लेरेशन, हेडमास्टर का डिक्लेरेशन ना हमारे भेज हो गया। ಕೇಂದ್ರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ನಿನ್ನೆ ವಿಧಿವಶರಾಗಿದ್ದಾರೆ. ರಾಮ್ವಿಲಾಸ್ ಪಾಸ್ವಾನ್ ಅವರ ಮೃತದೇಹವನ್ನು ಏಮ್ಸ್ ಆಸ್ಪತ್ರೆಯಿಂದ ಅವರ ನಿವಾಸಕ್ಕೆ ಕರೆತಂದು ಗಣ್ಯರ ದರ್ಶನಕ್ಕೆ ಇಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಇಂದು ಬೆಳಗ್ಗೆ ರಾಮ್ವಿಲಾಸ್ ಪಾಸ್ವಾನ್ ಅವರ ನಿವಾಸಕ್ಕೆ ತೆರಳಿ ಅಂತಿಮ ದರ್ಶನವನ್ನು ಪಡೆದರು. ಇನ್ನು ಪಾಸ್ವಾನ್ ನಿಧನಕ್ಕೆ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ನಿತಿನ್ ಗಡ್ಕರಿ ಸೇರಿದಂತೆ ಗಣ್ಯಾತಿಗಣ್ಯರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಪತಿ ಭವನ, ಸಂಸತ್ತು, ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶೋಕಾಚರಣೆಯನ್ನು ಮಾಡಲಾಗ್ತಾ ಇದೆ. ಸಿಎಂ ಯಡಿಯೂರಪ್ಪ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಅರ್ನಬ್ ಗೋಸ್ವಾಮಿ ನೇತೃತ್ವದ ರಿಪಬ್ಲಿಕ್ ಟಿವಿ ಹಾಗೂ ಎರಡು ಮರಾಠಾ ಟಿವಿ ಚಾನೆಲ್ಗಳು ಟಿಆರ್ಪಿಗಾಗಿ ಅಕ್ರಮ ಮಾರ್ಗ ಹಿಡಿದಿವೆ ಅನ್ನೋದು ಬಯಲಾಗಿತ್ತು. ಎರಡೂ ಮರಾಠಾ ಚಾನೆಲ್ನ ಮಾಲೀಕರು ಸೇರಿ ನಾಲ್ವರನ್ನ ಬಂಧಿಸಿದ್ದ ಪೊಲೀಸರು ಇವತ್ತು ಕೋರ್ಟ್ಗೆ ಎದುರು ಹಾಜರುಪಡಿಸಿ ಅಕ್ಟೋಬರ್ 13ರ ತನಕ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಟಿಆರ್ಪಿ ಬಾಕ್ಸ್ ಇರುವ ಮನೆಯಲ್ಲಿ ಇವರದ್ದೇ ಚಾನೆಲ್ ಆನ್ ಮಾಡೋದಕ್ಕೆ ಮಾಸಿಕ 400-500 ರೂಪಾಯಿ ಹಣ ಕೊಡ್ತಿದ್ರು ಎನ್ನುವುದು ಬಯಲಾಗಿತ್ತು. ಬಹುನಿರೀಕ್ಷಿತ ಕೆಜಿಎಫ್ 2 ಸಿನಿಮಾ ಶೂಟಿಂಗ್ ಭರದಿಂದ ಸಾಗ್ತಾ ಇದೆ. ಉಡುಪಿಯ ಕಡಲ ಕಿನಾರೆಯಲ್ಲಿ ಕೆಜಿಎಫ್ ಶೂಟಿಂಗ್ ನಡೀತಾ ಇದೆ. ನಟ ಯಶ್ ಹಾಗೂ ನಾಯಕಿ ಶ್ರೀನಿಧಿ ಶೆಟ್ಟಿ ಅವರ ಪ್ರಮುಖ ಭಾಗದ ಚಿತ್ರೀಕರಣ ಮಲ್ಪೆ ಹಾಗೂ ಪಡುಕೆರೆ ಬೀಚ್ನಲ್ಲಿ ನಡೆಯಿತು. ರೇಂಜ್ ರೋವರ್, ಲ್ಯಾಂಡ್ ರೋವರ್ ಹೀಗೆ ದುಬಾರಿ ಕಾರುಗಳನ್ನು ಬಳಸಿ ಚಿತ್ರೀಕರಣವನ್ನು ನಡೆಸಲಾಗ್ತಾ ಇದೆ. 3 ದಿನಗಳ ಕಾಲ ಕಡಲ ತಡಿಯಲ್ಲಿ ಕೆಜಿಎಫ್ 2 ಚಿತ್ರೀಕರಣ ನಡೆಯಲಿದೆ. ಇವತ್ತಿನ ಈ ನ್ಯೂಸ್ ಮುಗಿಸಿ ನಾವು ಹೋಗಿ ಬರ್ತೀವಿ. ನಿಮ್ಮೆಲ್ಲರ ಗಮನಕ್ಕೆ ಕಂಟಿನ್ಯೂಸ್ ಆಗಿ ಎಲ್ಲ ಸುದ್ದಿಗಳನ್ನು ನೀವಂತೂ ಅಕ್ಸೆಸ್ ಮಾಡಬಹುದು. news18kannada.com ಕ್ಲಿಕ್ ಮಾಡಿದ್ರೆ ಎಲ್ಲ ಪ್ರತಿಕ್ಷಣದ ಮಾಹಿತಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. 30 ನಿಮಿಷದ 30 ಸುದ್ದಿಗಳನ್ನು ಮುಗಿಸಿ ನಾನು ಮತ್ತು ಪೃಥ್ವಿ ಹೋಗಿ ಬರ್ತೀವಿ. ಮತ್ತೆ ಸಿಗ್ತೀವಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ಸುದ್ದಿಗೆ ನಿರಂತರ ನೋಡ್ತಾ ಇರಿ ನ್ಯೂಸ್18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.